ಇಲ್ಲ ಬೇಸಿಕಲಿ ಈ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಕಂಪ್ಲೀಟಾಗಿ ದರ್ಶನ ಫೋಕಸ್ ಮಾಡ್ಕೊಂಡು ಮಾಡಿದೆ ಸತ್ಯನ ಫೋಕಸ್ ಮಾಡ್ಕೊಂಡು ಮಾಡಬೇಕಾಗಿತ್ತು ಇಲ್ಲಿ ಎಲ್ಲರೂ ಕೂಡ ದರ್ಶನ ಫೋಕಸ್ ಮಾಡ್ತಾ ಇದ್ದಾರೆ ಕೊಲೆಯ ವೀಡಿಯೋ ಅಥವಾ ಕೊಲೆಯ ಘಟನೆಯ ವಿಡಿಯೋ ಏನಿದೆ ಮೊದಲು ಕ್ಯಾಪ್ಚರ್ ಮಾಡಿ ಹೊರಗಡೆ ಕಳಿಸಿದ್ದು ಆ ಏನು ಎ ತರ್ಟೀನ್ ದೀಪಕ್ ಅಂತ ರಿಸೀವ್ ಮಾಡ್ಕೊಂಡಿದ್ದು ಅದೇ ನಮ್ಮ ಎಮ್ ಎಲ್ ಎ ಮುನುರತ್ನ ಅವ್ರು ಅಂತ ಹೆಂಗೆ ಫಾರ್ ತ್ರಿಲ್ ತದನಂತರ ಎಮ್ ಎಲ್ ಎ ಮುನುರತ್ನ ರಿಸೀವ್ ಮಾಡಿಕೊಂಡು ಅದನ್ನು ಒಬ್ಬ ಕೇಂದ್ರ ಮಂತ್ರಿ ಕಳಿಸಿ ಸಾಹೇಬ್ರೆ ಈ ಥರ ಡಿ ಜಿ ಪಿಗೆ ಮತ್ತು ಕಮೀಶ್ನರ್ಗೆ ಸ್ವಲ್ಪ ಒತ್ತಡ ಹಾಕಿ ಸಿ ಬಿ ಎ ಹೆಸ್ರನ್ನ ಉಪಯೋಗ್ಸಿ ಅಂತೇಳಿ ಅವರು ಸಿ ಬಿ ಎ ಹೆಸ್ರನ್ನ ಉಪಯೋಗ್ಸಿ ಒತ್ತಡ ಹಾಕಿದ್ದಾರೆ ಈ ತರ ಒಂದು ಮ್ಯಾಟ್ರಿ ನಮಗೆ ಗೊತ್ತಿಲ್ಲ ಬಟ್ ಅದನ್ನ ದಿಕ್ಕ ತಪ್ಪಿಸಿದ್ರೂನು ಮುನಿ ಮುನಿ ಮುನೇಂದ್ರ ಅಂತ ಮನ್ ಇದು ಎಮ್ ಎಲ್ ಮುನಿರತ್ನ ಅನ್ನೋದನ್ನ ನಮಗೆ ಅರ್ಥ ಆಗುತ್ತೆ ಯಾಕಂದ್ರೆ ಅವನ ಟಾರ್ಗೆಟು ಕೊಲೆ ಮಾಡಿದ ವಿಚಾರ ಅಲ್ಲ ಅವನ ಟಾರ್ಗೆಟು ದರ್ಶನ್ ಅನ್ನೋದು ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ ಚೋರ್ ಛತ್ರಿ ನನ್ನ ಮಗ ನೀನು ಸ್ವತಃ ಎಮ್ ಎಲ್ ಎ ಮುನಿರತ್ನ ಹೇಳ್ತಾನೆ ಅಹ್ ಇವ್ನ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ಕಣ ನಮ್ಮ ಹುಡುಗ ಎತ್ತಿದ್ದು ನಾನೇ ಹೆಚ್ಚಿದ್ದು ನಿನ್ನೂ ಅದೇ ಗತಿ ಕಾಣಿಸ್ತೀನಿ ಅನ್ನೋದನ್ನ ನೀನ್ ಏನಾದ್ರು ದುಡ್ಡು ಅಂತ ಸ್ವತಃ ಕೊಡ್ತಾನೆ ಆಮೇಲೆ ಪೊಲೀಸವರು ತನಿಖೆ ಮಾಡಿ ಹೆಂಗೋ ಒಟ್ಟಿನಲ್ಲಿ ದರ್ಶನ ಫಿಕ್ಸ್ ಮಾಡಿದ್ರೆ ನಮ್ಮ ಕೈಗೆ ಮುಗೀತು ಅನ್ನೋ ವಿಚಾರ ಇದೆ ಹೊರ್ತು ನಿಜವಾದ ಕೊಲೆ ಮಾಡಿದವನು ಯಾರು ಯಾರೋ ಎ ಸಿ ಬಿ ಚಂದನ್ ಅಂತ ಮಾಡ್ಬಿಟ್ರೆ ಎ ಸಿ ಬಿ ಚಂದನ್ ಏನು ದೇವ್ರಾ ಅದನ್ನ ನಾವು ಪ್ರಶ್ನೆ ಅಂತಿದ್ರಲ್ವ ಆಗ್ರೆ ಯಾಕೆ ನಾವು ಚಾಲೆಂಜ್ ಮಾಡಬಾರ್ದು ಅದನ್ನ ಹೌದಲ್ವಾ ಅಷ್ಟು ದೊಡ್ಡ ಸ್ನೇಹಿತನ ಆದಂತ ದರ್ಶನ್ ಹೆಂಗ್ ದುಶ್ಮನ ಆದಂತ ಒಂದು ಪ್ರಶ್ನೆ ಬರ್ತದೆ ದೀಪಕ್ಕೂ ಏನೋ ಮುನರತ್ನ ಅವರ ಅಕ್ಕನ ಮಗ ಒಂಥರ ಬಂಟ ಇದ್ದಂಗೆ ಮೂರ್ ಜನ ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್ ಬಟ್ ಇದಕ್ಕೆ ರಿವೆಂಜ್ ಯಾವಾಗ ಬರ್ತದೆ ಅಂತಂದ್ರೆ ನಾನು ಸಾಕಿದಂತ ಒಬ್ಬ ಬಂಟ ನನ್ನ ಮಾತು ಕೇಳ್ತಾ ಇಲ್ಲ ಅವನ ಈಗೋ ಮೋಸ್ಟ್ಲಿ ಮುನಿಗೆ ಅದು ಹರ್ಟ್ ಆಗಿದೆ ಇಲ್ಲಿಂದ ಹುಡ್ದೋಗುತ್ತೆ ಸೊ ಮೋಸ್ಟ್ಲಿ ಆವಾಗ ಇವನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಚ್ ಮಾಡಿ ಫಿಕ್ಸ್ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಆಗಿದೆ ಅಂತ ಒಂದಷ್ಟು ಬಲ್ಲ ಮೂಲಗಳಿಂದ ಗೊತ್ತಾಗ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೀಪಕ್ ಅನ್ನ ಐದು ಕೋಟಿ ಆಮಿಷವನ್ನು ಕೊಟ್ಟಿದ್ದಾರೆ ಅಂತ ರಮಾಕಾಂತೇ ಕ್ಲೈಮ್ ಮಾಡಿದ್ದಾರೆ ನಾನಲ್ಲ ಬಾಯ್ ಬಿಟ್ರೆ ಅಷ್ಟೇ ಈಗ ನಾನೇನೋ ನಮ್ಗೇನೋ ಇವ್ನ ಮುಂದ ಮೇಲೆ ಕೋಪ ಇರಬಹುದು ಅದಿಬಿಟನ್ ಕೂಡ ಮಾಧ್ಯಮ ಯಾಕೆ ಸುಳ್ಳು ಹೇಳುತ್ತೆ ಮೇಲೆ ಮೇಲೆ ನ್ಯೂಸ್ ಅಲ್ವಾ ನಿಮ್ ನೋವು ನನಗೆ ಅರ್ಥ ಆಗ್ತೇನೆ ನಮ್ಗೇನು ಅಂತಂದ್ರೆ ಸೊ ಐದು ಕೋಟಿ ಆಫರ್ ಅನ್ನ ಪೊಲೀಸ್ ತಳ್ಳಾಕಿ ಬಟ್ ಅವನನ್ನ ಫಿಕ್ಸ್ ಮಾಡಿದ್ರು ಬಟ್ ಎಲ್ಲೋ ಒಂದು ಕಡೆ ಈ ಮಾ ಈ ಒಂದು ಸಾಕ್ಷ್ಯ ನಾಶದಲ್ಲಿ ಅಥವಾ ಕೇಸನ್ನ ದಿಕ್ಕ ತಪ್ಪಿಸೋದ್ರಲ್ಲಿ ಮುನ್ರತ್ನ ಸಕ್ಸಸ್ಫುಲ್ ಆಗಿದ್ದಾನೆ ನೂರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಒಬ್ಬ ನಿರಾಪರಾಧಿಗೆ ಶಿಕ್ಷೆ ಆಗಬಾರದು ಅಕಸ್ಮಾತು ಅವನು ಅಪರಾಧಿನೇ ಆಗಿದೆ ಅವ್ನ ನೇಣಾಕ್ಲಿ ಯಾರನ್ನ ದರ್ಶನ ನಿರಪರಾಧಿ ಆಗಿದ್ರೆ ಒಬ್ಬ ಸ್ಟಾರ್ ಅವನು ಅವನ ಲೈಫ್ ಡೆಸ್ಟ್ರಾಯ್ ಆಗಿಬಿಡ್ತು ನನಗೆ ನೋವಿದೆ ಸತ್ಯವಾದ ನೋವಿದೆ ನಾನಿಲ್ಲ ಅಂತ ನಾನು ನಾನು ಏನು ತಪ್ಪು ಅಕಸ್ಮಾತ್ ನಿರಪಾದಿ ಆಗಿದ್ರೆ ಲಿಟ್ರಲಿ ಮಾಧ್ಯಮಗಳು ಇವತ್ತಿನ ಸಮಾಜ ವ್ಯವಸ್ಥೆ ಪೊಲೀಸು ಅವನ ಲೈಫ್ ಅನ್ನ ಮಕ್ಕಳನ್ನ ಅರ್ಧ ಒಬ್ಬ ಪೊಲೀಸ್ ಅವನಿಗೆ ಒಂದು ಬ್ರ್ಯಾಂಡ್ ಮಾಡೋ ದೊಡ್ಡ ವಿಚಾರ ಅಲ್ಲ ಬಟ್ ನಿಜವಾಗ್ಲೂ ನಮ್ಮಂತ ವಕೀಲರಿಗಾಗಿ ಸಿಗಾಕೊಂಡ್ಬಿಟ್ರೆ ಅಡ್ಡಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಅರ್ದು ಬಿಟ್ಟು ಅಲ್ಲೇ ತಗಲಾಕ್ ಬಿಡ್ತೀವಿ ನಾ ನ್ಯಾಯಾಲಯದಲ್ಲಿ ಹೌದಾ ಜೊತೆ ಸರ್ಸ ಆಡಬೇಡಿ ಸಾ ಸಾರ್ಗೆ ಎಂತೆಂತ ಸರ್ಪಗಳು ಸಲ್ಯೂಟ್ ಹೊಡ್ದವೆ ಅಲ್ವಾ ಸರ್